ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ಇಲ್ಲಿ ನಾನು ಹಿರೇಕಾಯಿ ತಂಬಿಗೆ ಚಿಕ್ಕ ಕಪ್ಪಲ್ಲಿ ಒಂದೂವರೆ ಕಪ್ ಆಗೋಷ್ಟು ಹಿರೇಕಾಯಿಯನ್ನು ನಾರನ್ನು ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಮಚ ಆಗುವಷ್ಟು ಜೀರಿಗೆಯನ್ನು ಸೇರಿಸಿದ್ದೀನಿ. ಇದನ್ನು ಈಗ ನಾವು ಬೇಯಿಸ್ಕೊಳ್ಳೋಣ. ಇಲ್ಲಿ ನಾನೀಗ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋಷ್ಟು ಕಾಯಿತುರಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಮುಕ್ಕಾಲು ಸ್ಪೂನ್ ಆಗುವಷ್ಟು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಿಮಗೆ ಸಿಹಿ ಬೇಡ ಅಂತಂದರೆ ಹಾಕ್ಕೋಬೇಡಿ, ಸಿಹಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಜೋನಿ ಬೆಲ್ಲ. ಇದು ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಹೀರೆಕಾಯಿ ಮತ್ತು ಜೀರಿಗೆ ಇದನ್ನು ಸೇರಿಸೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಯವಾಗಿ ರುಬ್ಕೊಳ್ಳೋಣ. ಇಲ್ಲಿ ನಾನು ಪಾತ್ರೆಗೆ ಆಲ್ರೆಡಿ ಒಂದೂವರೆ ಸೌಟಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡಿದ್ದೀನಿ, ಬಟರ್ ಮಿಲ್ಕ್ ಆದರೆ ಸ್ವಲ್ಪ ಜಾಸ್ತಿ ಹಾಕ್ತದೆ. ಯಾವುದೇ ಕಾರಣಕ್ಕೂ ನೀವು ತಂಬುಳಿ ಮಾಡುವಾಗ ನಾವು ಯೂಸ್ ಮಾಡುವಂತಹ ಮಜ್ಜಿಗೆ ಅಥವಾ ಮೊಸರು ಹುಳಿ ಇರಬಾರ್ದು, ಇದನ್ನು ನೆನಪಲ್ಲಿಟ್ಕೋಬೇಕು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಕಾಯಿತುರಿ ಮತ್ತು ಹೀರೆಕಾಯಿ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನೀರನ್ನು ಸೇರಿಸೋಣ. ಏನು ಮಿಕ್ಸಿ ಜಾರಿಗೆ ಮುಚ್ಕೊಂಡಿದ್ದು ಅದನ್ನು ಚೆನ್ನಾಗಿ ಇದು ಮಾಡಿ ತಂಬಳಿಗೆ ಸೇರಿಸ್ಕೊಳ್ಳೋಣ. ಈಗ ನಾನು ಆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಹೀರೆಕಾಯಿ ತಂಬಳಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಏನೂ ಇಲ್ಲ. ನೀವು ಪೇಟೆಯಿಂದ ತಂದಿರುವಂಥ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀರಾ ಅಂದರೆ ಸಾಲ್ಟನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಅದರಲ್ಲಿ ಉಪ್ಪಿನಂಶ ಇದ್ದರೆ ಸಾಲ್ಟ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ನೀವೀಗ ರೈಸ್ ಜೊತೆ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಲೈಟಾಗಿ ಸ್ವೀಟಾಗಿದೆ. ನಾನು ಒಂದೂವರೆ ಸ್ಪೂನ್ ಅಷ್ಟೇ ಬೆಲ್ಲವನ್ನು ಬಳಸಿರೋದು. ನಿಮಗೆ ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸಿಹಿ ಬೇಡ ಅಂದರೆ ಬೆಲ್ಲವನ್ನು ಸ್ಕಿಪ್ ಮಾಡಿ. ಸಿಹಿ ಹಾಕಿದರೆ ಇದು ತುಂಬ ಚೆನ್ನಾಗಿರುತ್ತೆ.